हलो मतम स्फूर्ति अकाडमी शिकारीपुर ना निम रमेश सर निम्गोस्कर मत अद्भुत विषय बंद स्नितर अदने राजीव गांधी खेलरत्न प्रशस्ति 2020 राजीव गांधी खेलरत्न प्रशस्ति अनौंस आगिदे। सो ई प्रशस्ति भारत गणराज्यद अत्युन्नत क्रीडा गौरव अंत निम्गेल्ल गोत्तिदे। सो अंत ओंदु प्रशस्तिय बग्गे पूर्णवागि नावु तिळ्कोळ्ळबेकु याकेंद्रे मुंबरतक्कंत परीक्षेगळल्लि ई ओंदु प्रशस्तिय बग्गे अनेक रीतिय प्रश्नेगळु बंदे बरुत्ते। ಒಂದಿಷ್ಟು ಒಳ್ಳೆ ಮಾಹಿತಿಯನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಬಗ್ಗೆ ತಿಳ್ಕೊಳ್ಳೋಣ। ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ಖೇಲ್ ರತ್ನ ಪ್ರಶಸ್ತಿ ಇದು ಭಾರತದ ಗಣರಾಜ್ಯದ ಅತ್ಯುನ್ನತ ಕ್ರೀಡಾ ಗೌರವ, ಇದು ಸರಿಯಾಗಿ ನೆನಪಿರಲಿ। ಹಾಗೇನೇ ಭಾರತದಲ್ಲಿ ಈ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ಅತಿ ಪ್ರಮುಖವಾಗಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ತವೆ। ಇನ್ನು ಪ್ರತಿ ವರ್ಷ ಆಗಸ್ಟ್ 29 ರಂದು ನಾನು ನಿಮಗೆ ಹೇಳಿದೆ ಭಾರತದ ರಾಷ್ಟ್ರಪತಿಗಳು ಇದನ್ನ ಪ್ರದಾನ ಮಾಡ್ತಾರೆ। ಸೋ ಇದು ಆಗಸ್ಟ್ 29 ನಿಮಗೆ ಗೊತ್ತಿರಲಿ ಭಾರತದ ಹಾಕಿ ಮಾಂತ್ರಿಕ ಹಾಗೂ ಧ್ಯಾನ್ ಚಂದ್ ಅವರ ಜನ್ಮದಿನಾಚರಣೆ ಆಗಿರೋದರಿಂದಾಗಿ ಅವತ್ತು ಈ ಪ್ರಶಸ್ತಿಯನ್ನ ಭಾರತದ ಕ್ರೀಡಾಪಟುಗಳಿಗೆ ಏನು ಮಾಡಲಾಗುತ್ತೆ ನೀಡಲಾಗುತ್ತೆ। ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ಸ್ ಇಲ್ಲಿ ಗೊತ್ತಿರಲಿ। ಭಾರತದ ಪ್ರಮುಖ ಕ್ರೀಡಾ ಪ್ರಶಸ್ತಿ ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ, ಅದಾದಮೇಲೆ ಅರ್ಜುನ್ ಅವಾರ್ಡ್, ಇನ್ ದ್ರೋಣಾಚಾರ್ಯ ಅವಾರ್ಡ್, ಧ್ಯಾನ್ ಚಂದ್ ಅವಾರ್ಡ್, ಇವುಗಳನ್ನೆಲ್ಲ ಯಾವಾಗ ಕೊಡ್ತಾರೆ? ಆಗಸ್ಟ್ 29ಕ್ಕೆ ಕೊಡ್ತಾರೆ। ಯಾಕೆ ಆಗಸ್ಟ್ 29 ಕೊಡ್ತಾರೆ ಅಂದರೆ ಮಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನಾಚರಣೆ, ಅದಕ್ಕೋಸ್ಕರ ಈ ಪ್ರಶಸ್ತಿಯನ್ನು ಕೊಡಲಾಗತ್ತೆ। ಹಾಗಾದರೆ ಸ್ನೇಹಿತರೆ ಈ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಕ್ರೀಡಾ ಗೌರವವನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಭಾರತದಲ್ಲಿ ಭಾರತದ ಕೇಂದ್ರ ಸರ್ಕಾರದ ದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ನವರು ಈ ಪ್ರಶಸ್ತಿಯನ್ನು ನೀಡ್ತಾರೆ। ಸೋ ಈ ಪ್ರಶಸ್ತಿ ನೀಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ರೈಟೀರಿಯಾ ಇದೆ, ಏನು ಈ ಪ್ರಶಸ್ತಿಯನ್ನು ನೀಡುವ ವರ್ಷದ ಹಿಂದಿನ 4 ವರ್ಷಗಳಲ್ಲಿ ಆತ ಮಾಡಿದಂತಹ ಅದ್ಭುತ ಕ್ರೀಡಾ ಸಾಧನೆಗಳನ್ನು ಇಲ್ಲಿ ಪರಿಗಣನೆಗೆ ಮಾಡಲಾಗುತ್ತೆ। ಸ್ನೇಹಿತರೆ ಕಳೆದ 4 ವರ್ಷಗಳಲ್ಲಿ ಮಾಡಿದಂಥ ಅತ್ಯುತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದಂಥ ಪರ್ಫಾರ್ಮೆನ್ಸನ್ನು ಒಂದು ನೋಡಿಬಿಟ್ಟು ಇಲ್ಲಿ ಒಂದು ಕಮಿಟಿ ಏನು ಮಾಡುತ್ತೆ, ತೀರ್ಮಾನ ತೆಗೆದುಕೊಳ್ಳುತ್ತೆ। ಸೊ ಈ ಪ್ರಶಸ್ತಿ 2018 ಹೊತ್ತಿಗೆ ಇಲ್ಲಿ ಬದಲಾವಣೆ ಕೂಡ ಮಾಡಲಾಯಿತು। ಒಂದು ಪ್ರಶಸ್ತಿಯ ಪದಕ ಇರುತ್ತೆ, ಜೊತೆಗೆ ಒಂದು ಪ್ರಮಾಣ ಪತ್ರ, ಹಾಗೆ ಹಣ ನೆನಪಿರಲಿ 7.5 ಲಕ್ಷ ನಗದು ಬಹುಮಾನವನ್ನು 2009 ಕೊಡ್ತಾ ಇದ್ದಾರೆ। 1 ಲಕ್ಷದಿಂದ ಸ್ಟಾರ್ಟ್ ಆದಂತಹ ಈ ಹಣದ ಮೊತ್ತ ಈಗ 7.5 ಲಕ್ಷಕ್ಕೆ ಬಂದಿದೆ ಅಂದರೆ ಇದು 2009 ಈ 7.5 ಲಕ್ಷ ಹಣವನ್ನು ಏನು ಮಾಡಲಾಗ್ತಾ ಇದೆ, ಕೊಡಲಾಗ್ತಾ ಇದೆ ಸ್ನೇಹಿತರೆ। ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ 4 ಜನರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ 2020 ಅನೌನ್ಸ್ ಆಗಿದೆ। ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ನೀವು ನೋಡೋದಾದರೆ ಸ್ನೇಹಿತರೆ, ನೆನಪಿರಲಿ 1991-92 ಈ ಪ್ರಶಸ್ತಿಯನ್ನು ಮೊದಲ ಬಾರಿ ನೀಡಲಿಕ್ಕೆ ಆರಂಭ ಮಾಡಿದ್ರು। 2014 ಈ ಪ್ರಶಸ್ತಿಯನ್ನು ಒಂದು ಆಯ್ಕೆ ಸಮಿತಿಯ ಆಧಾರದ ಮೇಲೆ ನಿರ್ಮಾಣ ಮಾಡಲಾಯಿತು। ಈ ಆಯ್ಕೆ ಸಮಿತಿಯಲ್ಲಿ ಒಟ್ಟು 12 ಸದಸ್ಯರ ಒಂದು ಕಮಿಟಿ ಇರ್ತದೆ, ಇದು ನೀಡಿದಂಥ ಆಧಾರದ ಮೇಲೇ 4 ವರ್ಷಗಳ ಅವಧಿಯಲ್ಲಿ ಪ್ರತಿಯೊಬ್ಬ ಸ್ಪೋರ್ಟ್ಸ್ಮೆನ್ನ ಕಾರ್ಯಕ್ಷಮತೆಯನ್ನು ಪರಿಗಣನೆ ಮಾಡಲಾಗುತ್ತೆ। ಈ 2014 ಕಮಿಟಿ ಕೊಟ್ಟಂಥ ತೀರ್ಪಿನ ಆಧಾರದ ಮೇಲೇ 2015 ರಾಜೀವ್ ಗಾಂಧಿ ಖೇಲ್ ರತ್ನದ ಕಂಡೀಷನ್ಸ್ಗಳನ್ನು ಏನು ಮಾಡಲಾಯಿತು, ಪರಿಷ್ಕರಣೆ ಮಾಡಲಾಯಿತು ಸ್ನೇಹಿತರೆ। ಹಾಗೆ ಪರಿಷ್ಕರಣೆ ಮಾಡಿದ ನಂತರ ಇಲ್ಲಿ ಬದಲಾವಣೆಗಳನ್ನು ಮಾಡಲಾಯಿತು। ನಿರ್ದಿಷ್ಟ ವರ್ಷದ ನಾಮಪತ್ರಗಳನ್ನು ನೆನಪಿರಲಿ, ನಾಮಿನೇಟ್ ಮಾಡುವಂಥ ಅವಕಾಶ ನಮ್ಮಲ್ಲಿ ಒಂದು ಸ್ಪೋರ್ಟ್ಸ್ ಕಮಿಟಿಗಳಿಗೆ ಇರ್ತದೆ, ಎಲ್ಲ ರಾಜ್ಯದ ಸ್ಪೋರ್ಟ್ಸ್ ಕಮಿಟಿಗಳಿಗೂ ಕೂಡ ಇರ್ತದೆ। ಹಾಗಾಗಿ ನಿರ್ದಿಷ್ಟ ವರ್ಷದ ನಾಮಪತ್ರಗಳನ್ನು 30 ಏಪ್ರಿಲ್ ಒಳಗೆ ಎಲ್ಲರೂ ನಾಮಿನೇಷನ್ನನ್ನು ಈ ಯೂತ್ ಸ್ಪೋರ್ಟ್ಸ್ ಅಫೇರ್ಸ್ ಮಿನಿಸ್ಟ್ರಿಗೆ ಇವರು ಸಲ್ಲಿಸಬೇಕು। ಅದಾದ ನಂತರ ಇಲ್ಲಿ ನಮ್ಮಲ್ಲಿ ಅಮೆಚೂರ್ ಅಥ್ಲೆಟಿಕ್ಸ್ ಸಂಸ್ಥೆಗಳು ಏನಿದ್ದಾವೆ ಮತ್ತು ಈ ಸಾಯಿಗಳೇನಿದ್ದಾವೆ ಮತ್ತು ವಾಡ ಮತ್ತು ನಾಡಗಳು ಏನು ಅಂತ ಬರ್ತವೆ, ಈ ಎಲ್ಲದರ ಒಂದು ಸದಸ್ಯರ ಕಮಿಟಿ ಏನಿದೆ, ಈ 12 ಸದಸ್ಯರ ಕಮಿಟಿ ಈ ಒಂದು ವ್ಯಕ್ತಿಯ ನಾಮನಿರ್ದೇಶನಗೊಂಡಂಥ ವ್ಯಕ್ತಿಯ ಪರ್ಫಾರ್ಮೆನ್ಸನ್ನು ಏನು ಮಾಡ್ತಾರೆ ಇಲ್ಲಿ ಚೆಕ್ ಮಾಡ್ತಾರೆ ಸ್ನೇಹಿತರೆ। ಈ ರೀತಿ ಚೆಕ್ ಮಾಡೋದ್ರ ಮುಖಾಂತರ ವ್ಯಕ್ತಿಗಳಿಗೆ ಏನು ಮಾಡಲಾಗತ್ತೆ, ಪ್ರಶಸ್ತಿಯನ್ನು ನೀಡಲಾಗತ್ತೆ। ಸೊ ಇತ್ತೀಚೆಗೆ ಈ ಪ್ರಶಸ್ತಿ ಬಗ್ಗೆ ಇನ್ನೂ ಪ್ರಮುಖವಾಗಿ ಅಂತಂದರೆ 1991-92 ಇದನ್ನು ನೀಡಲಿಕ್ಕೆ ಆರಂಭ ಮಾಡ್ತಾರೆ। ಮೊಟ್ಟ ಮೊದಲ ಬಾರಿ ಪ್ರಶಸ್ತಿಯನ್ನು ಪಡೆದವರು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ವಿಶ್ವನಾಥನ್ ಆನಂದ್ ಅವರು ಈ ಪ್ರಶಸ್ತಿಯನ್ನು ಪಡೀತಾರೆ।
ಈ ಪ್ರಶಸ್ತಿಯನ್ನು ಅವರು ಪಡೆದ ನಂತರ 2001ರಲ್ಲಿ ಶೂಟರ್ ಅಭಿನವ್ ಬಿಂದ್ರಾ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಆದರೆ ನೆನಪಿರಲಿ, ಈ ರೀತಿ ಪ್ರಶಸ್ತಿಯನ್ನು ಪಡೆದಂಥ ಅತಿ ಕಿರಿಯ ವಯಸ್ಸಿನಿಗ ಅಂತಲೂ ಕೂಡ ಅವ್ರನ್ನ ಕರೆಸ್ಕೊಳ್ಳಾಗತ್ತೆ. ಸ್ವಲ್ಪ ಇಲ್ಲಿ ವಯಸ್ಸಿನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಇದನ್ನು ನೀವು ಕ್ಲಾರಿಟಿ ಮಾಡ್ಕೊಳ್ಳಿ. ಹಾಗಾಗಿ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಆಟಗಾರ ಯಾರು ಇದನ್ನು ಪಡೆದಿದ್ದಾರೆ ಅಂದರೆ ಅಭಿನವ್ ಬಿಂದ್ರಾ ಅವರು. ಈ ಪ್ರಶಸ್ತಿಯನ್ನು ಪಡೆದ ನಂತರ 2008 ಮತ್ತು 2014ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿಲ್ಲ. ಅದು ಬಿಟ್ಟರೆ ಎಲ್ಲ ವರ್ಷಗಳಲ್ಲೂ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗತ್ತೆ. ಸ್ನೇಹಿತರೆ, 1992ರಿಂದ 2019ರವರೆಗೆ ಒಟ್ಟು 36 ಕ್ರೀಡಾಪಟುಗಳಿಗೆ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಏನು ಮಾಡಲಾಗಿದೆ, ಕೊಡಲಾಗಿದೆ. ಹಾಗಾದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೊಡಬೇಕಾದ್ರೆ ಕಳೆದ 4 ವರ್ಷದ ಸ್ಪೋರ್ಟ್ಸ್ ಇವೆಂಟನ್ನು ಹೇಗೆ ನಿರ್ಧರಿಸ್ತಾರೆ ಅಂತೇಳಿ ನೆನಪಿರಲಿ, ಒಂದು ಪಾಯಿಂಟ್ಸ್ ಟೇಬಲನ್ನು ಮಾಡಿಕೊಳ್ಳಲಾಗಿದೆ. ಒಲಂಪಿಕ್ ಗೇಮ್ಗಳಲ್ಲಿ ಮತ್ತು ಪ್ಯಾರಾ ಒಲಂಪಿಕ್ ಗೇಮ್ಗಳಲ್ಲಿ ಆತ ಗೋಲ್ಡ್ ಮೆಡಲ್ ಗೆದ್ದಿದ್ರೆ ಅವನಿಗೆ 80 ಅಂಕಗಳನ್ನು ಕೊಡ್ತಾರೆ, ಸಿಲ್ವರ್ ಮೆಡಲ್ ಗೆದ್ದಿದ್ರೆ 70 ಅಂಕಗಳನ್ನು ಕೊಡ್ತಾರೆ, ಬ್ರಾನ್ಸ್ ಮೆಡಲ್ ಗೆದ್ದಿದ್ರೆ ಅವನು 55 ಅಂಕಗಳನ್ನು ಗಳಿಸ್ತಾನೆ. ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಕಪ್ಗಳಲ್ಲಿ ಯಾರಾದರೂ ಭಾಗವಹಿಸಿದರೆ ಅವ್ರಿಗೆ ಗೋಲ್ಡ್ ಆಗಿದ್ರೆ 40, ಸಿಲ್ವರ್ ಆಗಿದ್ರೆ 30, ಬ್ರಾನ್ಸ್ ಆಗಿದ್ರೆ 20 ಕೊಡಲಾಗತ್ತೆ. ಏಷ್ಯನ್ ಗೇಮ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಗೆದ್ದರೆ 30, ಸಿಲ್ವರ್ ಗೆದ್ದರೆ 25 ಮತ್ತು ಬ್ರಾನ್ಸ್ ಗೆದ್ದರೆ 20 ಕೊಡ್ತಾರೆ. ಇನ್ನು ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಗೋಲ್ಡ್ ಗೆದ್ದರೆ 25, ಸಿಲ್ವರ್ ಗೆದ್ದರೆ 20 ಮತ್ತು ಬ್ರಾನ್ಸ್ ಗೆದ್ದರೆ 15. ಈ ಥರದ ಪಾಯಿಂಟ್ಸ್ ಟೇಬಲ್ನ ಆಧಾರದ ಮೇಲೆ ಈ ಪ್ರಶಸ್ತಿಯನ್ನು ಏನು ಮಾಡಲಾಗತ್ತೆ, ಪಾಯಿಂಟ್ಸ್ನ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಇದಾದ ಮೇಲೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ನಾವು 2015ರ ಒಂದು ಪ್ರಕರಣ ಈ ಪಾಯಿಂಟ್ ಟೇಬಲ್ಗೆ ನಾವು ನೋಡಿಕೊಂಡ್ರೆ ಒಂದು ಪ್ರಕರಣ ನಮ್ಮ ಮುಂದೆ ಇದೆ. ಏನದು ಪ್ರಕರಣ, 2015ರ ಆಗಸ್ಟಲ್ಲಿ ಏನು ಮಾಡಲಾಯಿತು ಅಂತಂದರೆ, ನಮ್ಮ ನ್ಯಾಷನಲ್ ಸ್ಪೋರ್ಟ್ಸ್ ಯೂತ್ ಮಿನಿಸ್ಟ್ರಿ ಅವರು ಏನು ಮಾಡಿದ್ರು ಅಂತಂದರೆ, ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಅವರಿಗೆ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ. ಬಟ್ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ ತಕ್ಷಣ ಇದರ ವಿರುದ್ಧ ಅಪೀಲ್ ಹೋಗಿದ್ದು ಕರ್ನಾಟಕ ಹೈಕೋರ್ಟಲ್ಲಿ. ನೆನಪಿರಲಿ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು PIL ಇಲ್ಲಿ ಸಲ್ಲಿಸಲಾಯಿತು. ಹಾಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಸಲ್ಲಿಸಿದವರು ಯಾರು ಅಂತಂದರೆ, ಅವತ್ತಿನ ಅರ್ಜಿದಾರ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಗಿರೀಶ್ ಅವರು. ಇವರು ಈ ಒಂದು ಹೈಕೋರ್ಟಲ್ಲಿ ಒಂದು ನನ್ನ ಒಂದು ಸಮಿತಿ ಮತ್ತು ನನ್ನ ಒಂದು ಕಾರ್ಯಕ್ಷಮತೆಯನ್ನು ಸಮಿತಿ ಏನು ಮಾಡಿದೆ, ನಿರ್ಲಕ್ಷ್ಯ ಮಾಡಿದೆ, ಈ ಒಂದು ಪ್ರಶಸ್ತಿ ನನಗೆ ಸಲ್ಲಬೇಕು ಅಂಥೇಳಿ ಕೂಡ ಇವರು ವಾದ ಮಾಡ್ತಾರೆ. ಕಾರಣ ಅಂದರೆ, ಇವರು ಪುರುಷರ ಹೈ ಜಂಪ್ F42 ಇವೆಂಟಲ್ಲಿ 2012ರ ಪ್ಯಾರಾ ಒಲಿಂಪಿಕ್ಕಲ್ಲಿ ಬೆಳ್ಳಿ ಪದಕವನ್ನು ಗೆದ್ದ ಕಾರಣವಾಗಿ ಮತ್ತು ಇತರೆ ಸ್ಪರ್ಧಿಗಳನ್ನು ಕೂಡ ಗೆದ್ದಿದ್ದರಿಂದ ಒಟ್ಟು ಇವರಿಗೆ 90 ಅಂಕಗಳು ಅವತ್ತಿನ ಈ ಪಾಯಿಂಟ್ಸ್ ಟೇಬಲ್ ಲೆಕ್ಕದಲ್ಲಿ ಬರಬೇಕಾಗಿತ್ತು. ಆದರೆ ಇವರೇನು ಮಾಡಿದ್ರು, ಈ ಪ್ರಶಸ್ತಿಯನ್ನು ಸಾನಿಯಾ ಮಿರ್ಜಾ ಅವರಿಗೆ ಕೊಡ್ತಾರೆ. ಹೀಗೆ ಸಾನಿಯಾ ಮಿರ್ಜಾ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದರಿಂದಾಗಿ ಕರ್ನಾಟಕ ಹೈಕೋರ್ಟಲ್ಲಿ ಗಿರೀಶ್ ಅವರು ಇದನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತೋ, ಇದರ ವಿರುದ್ಧವಾಗಿ ಒಂದು ತಡೆಯಾಜ್ಞೆಯನ್ನು ಕೂಡ ನೀಡುತ್ತೆ. ಏನು ತಡೆಯಾಜ್ಞೆ ನೀಡ್ತೋ ನೋಡಿ, 2011ರಿಂದ 2015ರವರೆಗೆ ಗಿರೀಶ್ ಅವರು ತಮ್ಮ ಅರ್ಜಿಯಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅಂತಂದರೆ, ಸಾನಿಯಾ ಮಿರ್ಜಾ ಅವರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳ ಅಂಕಗಳನ್ನು ಸಾಧನೆಗೆ ಮೌಲ್ಯಮಾಪನಕ್ಕಾಗಿ ಪರಿಗಣಿಸಬೇಕಾಗಿದೆ. ಆದರೆ ಕ್ರೀಡಾಕೂಟಗಳ ಪಟ್ಟಿಯಲ್ಲಿ ಈ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳ ಭಾಗ ಇಲ್ಲದೇ ಇರೋದರಿಂದಾಗಿ ಮತ್ತು 2011ರಿಂದ 2015ರ ಮಧ್ಯೆ ಇವರು ಈ ಪ್ರಶಸ್ತಿಯನ್ನು ಗೆದ್ದಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಒಂದು ಅಂಶಗಳನ್ನು ನೀವು ಗಣನೆ ತೆಗೆದುಕೊಳ್ಳೋ ಹಾಗಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಇದರ ವಿರುದ್ಧ ಒಂದು ಗಿರೀಶ್ ಅವರು ತಡೆಯಾಜ್ಞೆಯನ್ನು ಕೊಟ್ಟರು. ಬಟ್ ಆದರೂ ಈ ನ್ಯಾಯಾಲಯ ಈ ಪ್ರಶಸ್ತಿಯ ಬಗ್ಗೆ ಸಚಿವಾಲಯಕ್ಕೆ ಒಂದು ರಿಟರ್ನ್ನಲ್ಲಿ ಕೇಳ್ತು. ಯಾವ ಒಂದು ಮಾನದಂಡದ ಮೇಲೆ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀರಿ ಅಂದಾಗ ಕಮಿಟಿಯ ಸದಸ್ಯರಲ್ಲಿ ಇದಕ್ಕೆ ಉತ್ತರ ಇರಲಿಲ್ಲ. ಆದಾಗ್ಯೂ ನೋಡಿ, ಖೇಲ್ ರತ್ನದಲ್ಲಿ ಇಂಥದ್ದೊಂದು ಘಟನೆ ನಡೆದೋಗ್ಬಿಡ್ತು. ಸಚಿವಾಲಯ ಸಾನಿಯಾ ಮಿರ್ಜಾ ಅವರಿಗೆ August 29, 2015ರಲ್ಲಿ ಈ ಒಂದು ಕೇಸನ್ನು ಒಂದು ಪ್ರಶಸ್ತಿ ತೀರ್ಮಾನ ಆಗೋಕ್ಕಿಂತ ಮುಂಚೆನೇ ಕೊಡಲಾಗತ್ತೆ. ಹೀಗಾಗಿ ಗಿರೀಶ್ ಅವರಿಗೂ ಕೂಡ ಅವತ್ತು ಈ ಒಂದು ವಿಚಾರದ ವಿರುದ್ಧ ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ. ಹೀಗೆ ಭಾರತದಲ್ಲಿಯೂ ಕೂಡ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ಇಂಥ ಸುಂದರವಾಗಿರ್ತಕ್ಕಂತಹ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ದಯವಿಡಿ ನಮ್ಮ ಸ್ಫೂರ್ತಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಟಚ್ ಮಾಡೋದ್ರ ಮುಖಾಂತರವಾಗಿ ಈ ಥರದ ಅನೇಕ ಸ್ಪೋರ್ಟ್ಸ್ ಇವೆಂಟ್ಗಳು ಅಥವಾ ಇತರ GKಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇರ್ತೀನಿ ಅಂತೇಳಿ ಮತ್ತೊಮ್ಮೆ ನಿಮಗೋಸ್ಕರ ರಿಮೈಂಡ್ ಮಾಡ್ತಾ ಇದ್ದೀನಿ.
ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಕ್ರಿಕೆಟಿಗ ರೋಹಿತ್ ಶರ್ಮಾ, ಕುಸ್ತಿಪಟು ವಿನೇಶ್ ಫೋಗಾಟ್, ಟೇಬಲ್ ಟೆನಿಸ್ ಆಟಗಾರ್ತಿ ಮೋನಿಕಾ ಬಾತ್ರಾ, ಎಂ ತಂಗವೆಲ್ಲು. ಮುಂದಿನ ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಪೂರ್ಣ ಪರ್ಫಾರ್ಮೆನ್ಸ್ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ, ದಿ ರಮೇಶ್ ಸೈನಿಂಗ್ ಆಫ್.